Hello student, this is Seema Kosar, working as an assistant professor, Department of Department of Economics, GFGC, Mangalore. So today I am going to discuss indirect taxes. What are indirect taxes here? Indirect taxes are nothing but taxes levied on goods and services by the government. So broadly, taxes have been classified into two categories. One is the direct taxes, another is indirect taxes. Direct taxes are those levied on income and wealth of an individual, whereas indirect tax is levied on the goods and services. So direct taxes are completely progressive in nature, whereas indirect taxes are not. Because direct taxes, when income of an individual increases, the tax rate also increases. But in indirect taxes, whatever may be the income of an individual, the tax rate remains the same. So, indirect taxes are completely different from the direct taxes. Andre paroksha terikegalu, nera terikegalinda, tumba bhinnavagide. ನೇರ ತೆರಿಗೆಗಳು ವ್ಯಕ್ತಿಯ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸಲಾಗುವಂತಹ ತೆರಿಗೆ ಅಲ್ಲಿ ಇಂಪ್ಯಾಕ್ಟ್ ಮತ್ತು ಇನ್ಸಿಡೆನ್ಸು ಅಂದರೆ ಆಘಾತ ಮತ್ತು ಹೊರೆ ಎರಡೂ ಸಹ ಒಬ್ಬ ವ್ಯಕ್ತಿಯ ಮೇಲೆ ವಿಧಿಸಲಾಗುತ್ತೆ ಅಥವಾ ಒಬ್ಬ ವ್ಯಕ್ತಿ ಅದನ್ನು ಬೇರ್ ಮಾಡಬೇಕಾಗುತ್ತೆ ಆದರೆ ಪರೋಕ್ಷ ತೆರಿಗೆಗಳಲ್ಲಿ ಆ ರೀತಿಯಾದಂತಹ ಅವಕಾಶ ಇಲ್ಲ ಅಲ್ಲಿ ಇಂಪ್ಯಾಕ್ಟ್ ಮತ್ತು ಇನ್ಸಿಡೆನ್ಸ್ ಎರಡೂ ಸಹ ವರ್ಗಾವಣೆಗೆ ಒಳಪಡುತ್ತೆ ಸೊ ಇಂಪ್ಯಾಕ್ಟ್ ಅಂದರೆ ಯಾರು ಮೊದಲು ತೆರಿಗೆಯನ್ನು ಪಾವತಿ ಮಾಡ್ತಾರೋ ಅವರ ಆ ಒಂದು ವ್ಯಕ್ತಿಯ ಮೇಲೆ ಆಗುವಂಥದ್ದು ಇಂಪ್ಯಾಕ್ಟ್ ಅಥವಾ ಆಘಾತ ಮತ್ತೆ ಇನ್ಸಿಡೆನ್ಸ್ ಅಂದರೆ ಹೊರೆ ಅಥವಾ ಭಾರ ಯಾರು ಆ ವ್ಯಕ್ತಿ ಎರಡನೇ ವ್ಯಕ್ತಿ ಅಥವಾ ಅಂತಿಮವಾಗಿ ಯಾರು ಅದನ್ನು ಲಾಸ್ಟ್ ಆಗಿ ಫೈನಲ್ ಆಗಿ ಪೇ ಮಾಡ್ತಾರೋ ಅವರ ಮೇಲೆ ಆಗುವಂಥದ್ದು ಹೊರೆ ಸೊ ಪರೋಕ್ಷ ತೆರಿಗೆಗಳಲ್ಲಿ ಅಥವಾ ಅಪ್ರತ್ಯಕ್ಷ ತೆರಿಗೆಗಳಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಇಂಪ್ಯಾಕ್ಟ್ ಮತ್ತು ಇನ್ಸಿಡೆನ್ಸ್ ಆಘಾತ ಮತ್ತು ಹೊರೆ ವರ್ಗಾವಣೆ ಆಗುತ್ತೆ ಸೊ ಇಲ್ಲಿ ಹೊರೆ ವರ್ಗಾವಣೆ ಆಗುತ್ತೆ ಅಂದರೆ ಮೊದಲು ಒಬ್ಬ ವ್ಯಕ್ತಿ ತೆರಿಗೆಯನ್ನು ಪಾವತಿ ಮಾಡ್ತಾನೆ ನಂತರ ಆ ತೆರಿಗೆಯ ಭಾರವನ್ನು ಅವನು ಬೇರೆಯವ್ರಿಗೆ ವರ್ಗಾವಣೆ ಮಾಡ್ತಾನೆ ಅಂತಹ ನೇಚರನ್ನು ಹೊಂದಿರುವಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆಗಳು ಅಥವಾ ಅಪ್ರತ್ಯಕ್ಷ ತೆರಿಗೆಗಳು ಅಂತ ಕರಿತೀವಿ ದ ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆಂಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ಅನದರ್ ಪರ್ಸನ್ ವಿಚ್ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಓಕೆ ಸೊ ಮೊದಲು ಆ ವ್ಯಕ್ತಿ ಏನು ಮಾಡ್ತಾನೆ ಆ ಎಲ್ಲ ತೆರಿಗೆ ಎಷ್ಟಿದೆಯೋ ಅಷ್ಟೂ ಸಹ ಒಂದೇ ಕಂತಿನಲ್ಲಿ ಅವನು ಪಾವತಿ ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಮಾರಾಟಗಾರರು ಸೊ ಮಾರಾಟಗಾರರು ಅಥವಾ ಅಂಗಡಿಯನ್ನು ನಡೆಸೋರು ವ್ಯಾಪಾರಿಗಳು ಅವರು ಸರ್ಕಾರಕ್ಕೆ ಒಂದೇ ಕಂತಿನಲ್ಲಿ ತೆರಿಗೆಯನ್ನು ಪಾವತಿ ಮಾಡ್ತಾರೆ ನೆಕ್ಸ್ಟ್ ಅವರು ಕನ್ಸ್ಯೂಮರ್ಸ್ ಬಂದಾಗ ಗ್ರಾಹಕರು ಬಂದಾಗ ಮತ್ತೆ ಬೆಲೆಗಳನ್ನು ಫಿಕ್ಸ್ ಮಾಡಿ ಅವರ ಮೇಲೆ ವರ್ಗಾವಣೆ ಮಾಡ್ತಾರೆ ಸೊ ಅಂತಿಮವಾಗಿ ಅನುಭೋಗಿಗಳ ಮೇಲೆ ಹೊರೆ ಆಗುತ್ತೆ ಇಂಪ್ಯಾಕ್ಟ್ ಆಘಾತ ಫಸ್ಟ್ ಟ್ಯಾಕ್ಸ್ ಪೇಯರ್ಸ್ ಮೇಲೆ ಆಗುತ್ತೆ ಸೊ ನಾವು ತುಂಬ ವಿಶಾಲವಾಗಿ ಕ್ಲಾಸಿಫೈ ಮಾಡಬೇಕಾದ್ರೆ ಡೈರೆಕ್ಟ್ ಟ್ಯಾಕ್ಸಸ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆಂಟ್ಸ್ ವಿಲ್ ಫಾಲ್ ಆನ್ 1% ಪರ್ಸನ್ ವೇರ್ ಆಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ದ ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆಂಟ್ ಎಸ್ಪೆಷಲಿ ಇನ್ಸಿಡೆಂಟ್ಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ಅನದರ್ ಪರ್ಸನ್ ಅಂದರೆ ಅಪ್ರತ್ಯಕ್ಷ ತೆರಿಗೆಗಳಲ್ಲಿ ನಾವು ಆ ಒಂದು ಭಾರವನ್ನು ಆ ಹೊರೆಯನ್ನು ವರ್ಗಾವಣೆ ಮಾಡುವಂತಹ ಅವಕಾಶ ಇರುತ್ತೆ ಸೊ ಅಂತಹ ಒಂದು ತೆರಿಗೆಯನ್ನು ಪರೋಕ್ಷ ತೆರಿಗೆಗಳಂತ ಕರಿತೀವಿ ಇಲ್ಲಿ ಪರೋಕ್ಷ ತೆರಿಗೆಗಳನ್ನು ವಿಧಿಸಿದಾಗ ಕೆಲವು ಪ್ರಯೋಜನಗಳು ಇವೆ ಮೆರಿಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ದೆರ್ ವಿಲ್ ಬಿ ಮೋರ್ ಅಡ್ವಾಂಟೇಜಸ್ ವೆನ್ ಗವರ್ನಮೆಂಟ್ ವಿಲ್ ಇಂಪೋಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಸೊ ಇಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಅಡ್ವಾಂಟೇಜ್ ಏನಂದರೆ ತೆರಿಗೆದಾರರಿಗೆ ಅನುಕೂಲತೆಯನ್ನು ಇದು ತಂದುಕೊಡುತ್ತೆ ಸೊ ತೆರಿಗೆದಾರರಿಗೆ ಯಾಕೆ ಅನುಕೂಲತೆ ತಂದುಕೊಡುತ್ತೆ ಅಂದರೆ ಇಲ್ಲಿ ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇರ್ತಾರೆ ಸೊ ಎಲ್ಲ ತೆರಿಗೆದಾರರು ಏನು ಮಾಡ್ತಾರೆ ಸರಕು ಮತ್ತು ಸೇವೆಗಳನ್ನು ನಾವು ಕೊಂಡ್ಕೊಳ್ತಾ ಇದ್ದೀವಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಅವರ ಒಂದು ಭಾವನೆ ಆಗಿರುತ್ತೆ
ಆದರೆ ಯಾರೂ ಸಹ ತೆರಿಗೆ ಹೆಚ್ಚಾಯಿತು, ಅದಕ್ಕೋಸ್ಕರ ಬೆಲೆ ಹೆಚ್ಚಾಯಿತು, ಆ ಸರಕುಗಳನ್ನು ನಾವು ಕೊಂಡ್ಕೋಬೇಕಾದ್ರೆ ನಮ್ಗೆ ಪೇಣ್ ಅನ್ಸಲ್ಲ. ಯಾಕಂದರೆ ನಾವು ಯಾವಾಗಲೂ ಸಹ ಮಾತಾಡೋದು ಸರಕುಗಳ ಬೆಲೆ ಹೆಚ್ಚಾಯಿತು, ಬೆಲೆ ಹೆಚ್ಚಾಯಿತು ಅಂತ ಮಾತ್ರ ಮಾತಾಡ್ತೀವಿ. ತೆರಿಗೆ ದರಗಳು ಹೆಚ್ಚಾಯಿತು ಅಂತ ಸಾಮಾನ್ಯವಾಗಿ ನಾವು ಮಾತಾಡಲ್ಲ. ಹಾಗಾಗಿ ಎಲ್ಲ ವರ್ಗದ ಜನರು ಸಹ ಒಂದಲ್ಲ ಒಂದು ಸರಕುಗಳನ್ನು ತೆಗೆದುಕೊಂಡೇ ಮತ್ತೆ ಬಳಸ್ತಾರೆ. ಆಗ ಅವರು ಪ್ರತಿಯೊಂದು ಸರಕುಗಳನ್ನು ಖರೀದಿ ಮಾಡಬೇಕಾದ್ರೆ ಅವರು ತೆರಿಗೆಯನ್ನು ಪಾವತಿ ಮಾಡ್ತಾರೆ. ಸೊ ಯಾವಾಗ ತೆರಿಗೆ ಪಾವತಿ ಮಾಡ್ತಾರೋ ಅದು ಸರ್ಕಾರಕ್ಕೆ ಲಾಭವಾಗಿ ಅಥವಾ ಆದಾಯವಾಗಿ ಅದು ಪರಿಣಮಿಸುತ್ತೆ. ಎರಡನೇದು, ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಅಂದರೆ ಪರೋಕ್ಷ ತೆರಿಗೆಗಳಲ್ಲಿ ತಪ್ಪಿಸಿಕೊಳ್ಳುವಂತಹ ಒಂದು ಅವಕಾಶ ಇರಲ್ಲ. ಕಾರಣ ಏನಂದರೆ ವಸ್ತುಗಳನ್ನು ಕೊಂಡಾಗ ತೆರಿಗೆಯನ್ನು ಪಾವತಿ ಮಾಡಲೇಬೇಕಾಗುತ್ತೆ. ಇವಾಗ ಎಲ್ಲರಿಗೂ ಸಹ ಒಂದಲ್ಲ ಒಂದು ವಸ್ತು ಬೇಕೇ ಬೇಕಾಗುತ್ತೆ. ದಿನನಿತ್ಯ ಆದರೆ ಸಹ ದಿನ ಬಳಕೆ ವಸ್ತುಗಳನ್ನು ಕೊಂಡ್ಕೊಳ್ತೀವಿ. ಯಾರೂ ಸಹ ಯಾವುದೇ ವಸ್ತು ಇವತ್ತು ತಗೊಳ್ಳಲ್ಲ ಅನ್ನುವಂತಹ ಪ್ರಶ್ನೆನೇ ಇಲ್ಲಿ ಉದ್ಭವವಾಗಲ್ಲ. ಕಾರಣ ಏನಂದರೆ ಸರಕು ಮತ್ತು ಸೇವೆಗಳನ್ನು ಬಳಕೆ ಮಾಡದೇ ಇರೋರು ಇಲ್ವೇ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಸಹ ಸರಕು ಮತ್ತು ಸೇವೆಗಳನ್ನು ಬಳಸ್ತಾ ಇರುವ ಒಂದು ಸಂದರ್ಭದಲ್ಲಿ ಎಲ್ಲರೂ ತೆರಿಗೆಯನ್ನು ಪಾವತಿ ಮಾಡಲೇಬೇಕಾಗುತ್ತೆ. ಆದರೆ ಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ ತಪ್ಪಿಸಿಕೊಳ್ಳುವಂತಹ ಅವಕಾಶ ಇದೆ. ಆದರೆ ಇಂಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಎಲ್ಲರೂ ಸರಕುಗಳನ್ನು ಬಳಕೆ ಮಾಡಿಕೊಳ್ತಾರೆ, ಸರಕುಗಳನ್ನು ಪರ್ಚೇಸ್ ಮಾಡೋದ್ರಿಂದ ತೆರಿಗೆಯಿಂದ ಅವರು ತಪ್ಪಿಸಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇರಲ್ಲ. ಅದಕ್ಕೋಸ್ಕರ ಸರ್ಕಾರದ ಮೇಲೆ ಇದು ಹೊರೆ ಆಗಲ್ಲ. ಸರ್ಕಾರಕ್ಕೆ ಹೆಚ್ಚಿನ ಒಂದು ವರಮಾನವನ್ನು ತಂದುಕೊಡುವಂತಹ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಮೂರನೇ ಅನುಕೂಲ, ಸುಲಭ ಸಂಗ್ರಹಣೆ, ಈಸಿ ಕಲೆಕ್ಷನ್ನು. ಇಲ್ಲಿ ಯಾವುದೇ ರೀತಿಯ ವಿಧಾನಗಳು ಇಲ್ಲ. ಯಾವುದೇ ರೀತಿ ಇಲ್ಲಿ ತೆರಿಗೆ ರಚನೆಯನ್ನು ಮಾಡಬೇಕಾದ್ರೆ ಯಾವ ವಿಧಾನವನ್ನು ನಾವು ಅಳವಡಿಸ್ಕೊಳ್ಳದೆ ಹೋದ್ರೂ ಸುಲಭ ರೀತಿಯಲ್ಲಿ ಪರೋಕ್ಷ ತೆರಿಗೆಗಳನ್ನು ಸಂಗ್ರಹಣೆ ಮಾಡ್ಬೋದು. ಕಾರಣ ಅಷ್ಟೇ, ಟ್ಯಾಕ್ಸಸ್ ಲೆವಿಡ್ ಆನ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪ್ರತಿಯೊಬ್ಬ ನಾಗರಿಕನೂ ಸಹ ಆ ಗೂಡ್ಸನ್ನು ತಗೊಂಡೇ ತಗೊಳ್ತಾನೆ. ಆ ತಗೊಳ್ಳೋ ಸಂದರ್ಭದಲ್ಲಿ ಅವನು ತೆರಿಗೆಯನ್ನು ಪಾವತಿ ಮಾಡ್ತಾನೆ. ಇಲ್ಲಿ ಸರ್ಕಾರಕ್ಕೆ ತುಂಬ ಈಸಿ ವೇ ಆಫ್ ಕಲೆಕ್ಟಿಂಗ್ ದಿ ಟ್ಯಾಕ್ಸಸ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಸರ್ಕಾರಕ್ಕೆ ಯಾವುದೇ ರೀತಿಯ ಇಲ್ಲಿ ಗೊಂದಲ ಇಲ್ಲ, ಅಥವಾ ಯಾವುದೇ ರೀತಿಯಾದಂತಹ ದುಂದು ವೆಚ್ಚ ಮಾಡೋ ಹಾಗಿಲ್ಲ. ಟ್ಯಾಕ್ಸ್ ವಸೂಲಿನೇ ಮಾಡಬೇಕು ಅನ್ನುವಂತಹ ವೆಚ್ಚ ಭರಿಸುವಂತಹ ಅವಕಾಶ ಇಲ್ಲ. ಸೊ ಇಲ್ಲಿ ಪರೋಕ್ಷ ತೆರಿಗೆಗಳು ಸಂಗ್ರಹ ಒಂದು ಕಲೆಕ್ಟ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಕಲೆಕ್ಟ್ ಆಗುತ್ತೆ. ಮತ್ತು ಗವರ್ನಮೆಂಟಿಗೆ ಹೆಚ್ಚಿನ ರೆವೆನ್ಯೂ ತಂದುಕೊಡುವಂತಹ ತೆರಿಗೆ ಅಂತ ಹೇಳ್ತೀವಿ. ಉತ್ಪಾದಕತೆ, ಸೊ ಅಪ್ರತ್ಯಕ್ಷ ತೆರಿಗೆಗಳು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಮತ್ತು ಉತ್ಪಾದಕವಾಗಿದೆ. ಅಂದರೆ ಸರ್ಕಾರಕ್ಕೆ ಹೆಚ್ಚಿನ ವರಮಾನ ಬೇಕೆಂದಾಗ ತೆರಿಗೆ ದರಗಳನ್ನು ಅವರು ಜಾಸ್ತಿ ಮಾಡಬಹುದು, ಹೆಚ್ಚಿನ ಸಂಪನ್ಮೂಲಗಳನ್ನು ಸಂಗ್ರಹಿಸಬಹುದು. ಸೊ ಉತ್ಪಾದಕತೆ ಹೇಗೆ, ಇವಾಗ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾನೆ ಇರುತ್ತೆ. ನಾವು ಸಾಮಾನ್ಯ ಜನರು ಏನು ಹೇಳ್ತೀವಿ, ಸರಕುಗಳ ಬೆಲೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತೀವಿ, ಸರಕುಗಳ ತೆರಿಗೆ ದರಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಲ್ಲ. ಸೊ ಸರ್ಕಾರಕ್ಕೆ ಯಾವಾಗ ಯಾವಾಗ ತನ್ನ ಬೊಕ್ಕಸ ಒಂದು ಖಾಲಿ ಆಗ್ತಾ ಇರುತ್ತೋ, ತನ್ನ ಖಜಾನೆ ಖಾಲಿ ಆಗ್ತಾ ಇರುತ್ತೋ, ಆ ಒಂದು ಸಂದರ್ಭದಲ್ಲಿ ಸರ್ಕಾರ ತೆರಿಗೆಗಳನ್ನು ಹೆಚ್ಚು ಮಾಡಬಹುದು, ತೆರಿಗೆ ದರಗಳನ್ನು ಹೆಚ್ಚು ಮಾಡಬಹುದು. ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೆಚ್ಚಿನ ವರಮಾನನೂ ಸಿಗುತ್ತೆ. ಆದ್ದರಿಂದ ಈ ಒಂದು ಪರೋಕ್ಷ ತೆರಿಗೆಗಳು ಉತ್ಪಾದಕತೆಯ ಗುಣವನ್ನು ಹೊಂದಿದೆ ಮತ್ತು ಸರ್ಕಾರಕ್ಕೆ ಅನುಕೂಲತೆಯನ್ನು ತಂದುಕೊಡ್ತಾ ಇದೆ. ಐದನೇದು, ಹಾನಿಕಾರಕ ವಸ್ತುಗಳ ಅನುಭೋಗದ ನಿಯಂತ್ರಣ, ಕಂಟ್ರೋಲ್ ಆಫ್ ಕನ್ಸಂಪ್ಷನ್ ಆಫ್ ಹಾರ್ಮ್ಫುಲ್ ಗೂಡ್ಸ್. ಅಂದರೆ ಯಾವಾಗ ಹಾನಿಕಾರಕ ವಸ್ತುಗಳ ಅನುಭೋಗ ಜಾಸ್ತಿ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಅದು ಕಂಡು ಬರುತ್ತೋ, ಆ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ, ಆ ಹಾನಿಕಾರಕ ವಸ್ತುಗಳ ಮೇಲೆ, ಹಾನಿಕಾರಕ ವಸ್ತುಗಳನ್ನು ಅನುಭೋಗ ಮಾಡುವರ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಆ ವಸ್ತುಗಳ ಮೇಲೆ ತೆರಿಗೆಯ ದರಗಳನ್ನು ಜಾಸ್ತಿ ಮಾಡುತ್ತೆ. ಫಾರ್ ಎಕ್ಸಾಂಪಲು, ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಬೇಕಂದ್ರೆ, ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡಬೇಕಂದ್ರೆ, ಆ ಸಮಾಜದ ನಾಗರಿಕರು ಎಲ್ಲರೂ ಸಹ ಬೇರೆ ರೀತಿಯಾದಂತಹ ಕೆಟ್ಟ ವರ್ತನೆಗಳಾಗಿರಬಹುದು ಅಥವಾ ಕೆಟ್ಟ ರೀತಿಯ ಅನುಭೋಗ ಆಗಿರಬಹುದು ಮಾಡಬಾರದು. ಆ ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಬೇಕಾದ್ರೆ ಸರ್ಕಾರ ಏನು ಮಾಡಬೇಕು, ಹಾನಿಕಾರಕ ವಸ್ತುಗಳ ಒಂದು ಅನುಭೋಗ ಇದೆಯಲ್ಲ ಅದ್ರ ಮೇಲೆ ತೆರಿಗೆಯನ್ನು ಹೆಚ್ಚು ಮಾಡೋದು. ಫಾರ್ ಎಕ್ಸಾಂಪಲು, ಬೀಡಿ ಸಿಗರೇಟು ಡೇಂಜರಸ್ ಫಾರ್ ದಿ
ಹೆಲ್ತ್. ಅದಕ್ಕೋಸ್ಕರ ಆ ಒಂದು ಜನರ ಆರೋಗ್ಯವನ್ನು ಕಾಪಾಡೋಕ್ಕೋಸ್ಕರ ಬೀಡಿ ಮೇಲೆ, ಸಿಗರೆಟ್ ಮೇಲೆ, ಅಫೀಮು ಮೇಲೆ, ಗಾಂಜಾ ಮೇಲೆ ಮತ್ತು ಈ ಮದ್ಯ ಪೇಯಗಳ ಮೇಲೆ ತೆರಿಗೆ ದರಗಳನ್ನು ಹೆಚ್ಚು ಮಾಡ್ತಾ ಇರಬೇಕು. ಯಾವಾಗ ತೆರಿಗೆ ದರ ಹೆಚ್ಚಾಗುತ್ತೋ ವಸ್ತುಗಳ ಬೆಲೆಯೂ ಸಹ ಹೆಚ್ಚಾಗುತ್ತೆ. ವಸ್ತುಗಳ ಬೆಲೆ ಹೆಚ್ಚಾದರೆ ಬೇಡಿಕೆ ಕುಸಿಯುತ್ತೆ. ಸೊ ಹೆಲ್ತಿ ಒಂದು ಸೊಸೈಟಿಯನ್ನು ಕ್ರಿಯೇಟ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಪರೋಕ್ಷ ತೆರಿಗೆಗಳನ್ನು ಹೆಚ್ಚು ಮಾಡಬೇಕಾಗುತ್ತೆ. ಆವಾಗ ಬೆಲೆ ಹೆಚ್ಚಾಗಿ ತಂತಾನಾಗಿ ಆ ಹಾನಿಕಾರಕ ವಸ್ತುಗಳ ಅನುಭೋಗ ಕಡಿಮೆ ಆಗುತ್ತೆ. ಇಂತಹ ಒಂದು ಅನುಕೂಲತೆಯು ಸಹ ಅಪ್ರತ್ಯಕ್ಷ ತೆರಿಗೆಗಳು ಅಥವಾ ಪರೋಕ್ಷ ತೆರಿಗೆಗಳು ಹೊಂದಿವೆ. ಆರನೇದು ಪ್ರಗತಿಪರ ಪ್ರೋಗ್ರೆಸಿವ್. ಸೊ ಇದು ಸಹ ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲೂ ನಾವು ನೋಡ್ತೀವಿ, ಅದು ಸಹ ಡೈರೆಕ್ಟ್ ಟ್ಯಾಕ್ಸಸ್ ಪ್ರೋಗ್ರೆಸಿವ್ ಅಂತ ಹೇಳ್ತೀವಿ. ಕಾರಣ ಏನಂದರೆ ಆದಾಯ ಹೆಚ್ಚಾದಂತೆ ಸಂಪತ್ತು ಹೆಚ್ಚಾದಂತೆ ತೆರಿಗೆ ದರಗಳು ಸಹ ಹೆಚ್ಚಾಗುತ್ತೆ. ಆದ್ದರಿಂದ ಡೈರೆಕ್ಟ್ ಟ್ಯಾಕ್ಸಸ್ಸು ಪ್ರೋಗ್ರೆಸಿವ್ ಅಥವಾ ಪ್ರಗತಿಪರ ಅಂತ ಹೇಳ್ತೀವಿ. ಹಾಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಥವಾ ಪರೋಕ್ಷ ತೆರಿಗೆಗಳು ಸಹ ಪ್ರೋಗ್ರೆಸಿವ್ ಅಂತ ಹೇಳ್ತೀವಿ. ಯಾಕಂದರೆ ಪರೋಕ್ಷ ತೆರಿಗೆಗಳನ್ನು ಸಹ ಪ್ರಗತಿಪರವಾಗಿ ಮಾಡಲು ಅವಕಾಶ ಇರುತ್ತೆ. ಕಾರಣ ಏನಂದರೆ ಶ್ರೀಮಂತರು ಹೆಚ್ಚಾಗಿ ಬಳಸುವ ಸರಕುಗಳ ಮೇಲೆ ತೆರಿಗೆಯನ್ನು ಹೆಚ್ಚು ಮಾಡೋದು. ಶ್ರೀಮಂತರು ಯಾವಾಗಲೂ ದುಬಾರಿ ಒಂದು ವೆಚ್ಚ ದುಬಾರಿ ಅಥವಾ ದುಬಾರಿ ಬೆಲೆಯ ವಸ್ತುಗಳನ್ನು ಅವರು ಕೊಂಡ್ಕೊಳ್ತಾರೆ. ಹಾಗಾಗಿ ಅವರ ಮೇಲೆ ಹೆಚ್ಚು ವೆಚ್ಚವನ್ನು, ಹೆಚ್ಚು ತೆರಿಗೆಯನ್ನು ವಿಧಿಸಬೇಕು. ಮತ್ತು ಬಡವರು ಯಾವ ಸರಕುಗಳನ್ನು ಅನುಭೋಗ ಮಾಡ್ತಾರೆ ಅಂತಹ ಒಂದು ಸರಕುಗಳ ಮೇಲೆ ತೆರಿಗೆಗಳನ್ನು ಕಡಿಮೆ ಮಾಡೋದು. ಸೊ ಹಾಗೆ ಮಾಡಿದ್ರೆ ಒಂದು ಕಡೆ ಸಾಮಾಜಿಕ ನ್ಯಾಯವನ್ನು ಸೃಷ್ಟಿ ಮಾಡ್ಬೋದು, ಸ್ಥಾಪನೆ ಮಾಡ್ಬೋದು. ಮತ್ತೊಂದು ಕಡೆ ಈ ಅಂತರ, ಶ್ರೀಮಂತರ ಮತ್ತು ಬಡವರ ನಡುವಿನ ಅಂತರವನ್ನು ನಾವು ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ಪರೋಕ್ಷ ತೆರಿಗೆಗಳು ಕೂಡ ಪ್ರಗತಿಪರವಾಗಿದೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಆಲ್ಸೋ ಪ್ರೋಗ್ರೆಸಿವ್ ಇನ್ ನೇಚರ್. ವಿ ಹ್ಯಾವ್ ಟು ಲೆವಿ ಮೋರ್ ಟ್ಯಾಕ್ಸಸ್ ಆನ್ ದಿ ರಿಚ್ ಪೀಪಲ್ಸ್ ಕಮಾಡಿಟಿ ಆ್ಯಂಡ್ ವಿ ಹ್ಯಾವ್ ಟು ಲೆವಿ ಲೆಸ್ ಟ್ಯಾಕ್ಸಸ್ ಆನ್ ದಿ ಪೂರ್ ಪೀಪಲ್ಸ್ ಸೋ ದ್ಯಾಟ್ ವಿ ಕ್ಯಾನ್ ರೆಡ್ಯೂಸ್ ದಿ ಡೈಕೋಟಮಿ ಎಕ್ಸಿಸ್ಟ್ ಬಿಟ್ವೀನ್ ದಿ ರಿಚ್ ಆ್ಯಂಡ್ ಪೂರ್ ಅಂತ ಹೇಳ್ಬೋದು. ಏಳನೇದು ಸ್ಥಿತಿಸ್ಥಾಪಕತೆ ಎಲಾಸ್ಟಿಸಿಟಿ. ಅಂದರೆ ಪರೋಕ್ಷ ತೆರಿಗೆಗಳು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ಸರ್ಕಾರಕ್ಕೆ ಯಾವಾಗ ತೆರಿಗೆಯ ಅವಶ್ಯಕತೆ ಇದೆಯೋ, ಯಾವಾಗ ವರಮಾನದ ಅವಶ್ಯಕತೆ ಇದೆಯೋ ಆವಾಗ ಹೊಸ ಹೊಸ ಸರಕುಗಳ ಮೇಲೆ ತೆರಿಗೆಯನ್ನು ವಿಧಿಸ್ಬೋದು ಅಥವಾ ಅಸ್ತಿತ್ವದಲ್ಲಿರುವ ದರಗಳನ್ನು ಬದಲಾವಣೆ ಮಾಡ್ಕೋಬೋದು. ಅಂದರೆ ಸರ್ಕಾರಕ್ಕೆ ವರಮಾನ ಏನಾದರೂ ಕಡಿಮೆ ಆದ ತಕ್ಷಣ ಅಥವಾ ಆದಾಯ ಕಡಿಮೆ ಆದ ತಕ್ಷಣವೇ ಸರ್ಕಾರ ಏನು ಮಾಡುತ್ತೆ, ಹೊಸ ಸರಕುಗಳ ಮೇಲೆ ತೆರಿಗೆಯನ್ನು ಹೆಚ್ಚು ಮಾಡುತ್ತೆ. ಅಥವಾ ಅಸ್ತಿತ್ವದಲ್ಲಿ ಏನು ತೆರಿಗೆ ದರಗಳಿದೆಯೋ, ಅಸ್ತಿತ್ವದಲ್ಲಿರುವ ಸರಕುಗಳ ಮೇಲೆ ತೆರಿಗೆ ದರ ಇದೆಯೋ ಆ ಒಂದು ತೆರಿಗೆ ದರಗಳನ್ನು ಅವರು ಹೆಚ್ಚು ಮಾಡಬಹುದು. ಈ ರೀತಿ ಮಾಡಿ ಸರ್ಕಾರ ಸಂಪನ್ಮೂಲಗಳನ್ನು ಸಂಗ್ರಹಿಸೋದಕ್ಕೆ ಅವಕಾಶ ಕಲ್ಪಿಸಿ ಕೊಡುತ್ತೆ. ಎಂಟನೇದು ವ್ಯಾಪಕತೆ ವೈಡ್ ಕವರೇಜ್. ಅಂದರೆ ಪರೋಕ್ಷ ತೆರಿಗೆ ವ್ಯವಸ್ಥೆಯು ಸಮಾಜದ ಎಲ್ಲ ಜನರ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಯಾಕಂದರೆ ಪ್ರತಿಯೊಬ್ಬ ನಾಗರಿಕನೂ ಸಹ ಅಥವಾ ಪ್ರತಿಯೊಬ್ಬ ಅನುಭೋಗಿಯೂ ಸಹ ವಸ್ತುಗಳನ್ನು ಖರೀದಿ ಮಾಡಲೇಬೇಕಾಗುತ್ತೆ. ಸೊ ನಾವು ಲಾಸ್ಟ್ ಪಾಯಿಂಟಲ್ಲಿ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೇ ನಾವು ಚರ್ಚೆ ಮಾಡಿದ್ದೀವಿ, ದಿನ ಬೆಳಗ್ಗೆ ಆದ ತಕ್ಷಣವೇ ಪ್ರತಿಯೊಂದು ವಸ್ತುವು ಸಹ ಒಂದಲ್ಲ ಒಬ್ಬರಲ್ಲ ಒಬ್ಬರು ನಾಗರಿಕನೂ ತಗೊಂಡೇ ತಗೊಳ್ತಾನೆ. ಸೊ ಆಗ ನಾವು ಸಣ್ಣ ಒಂದು ಪೆನ್ ಆದರೂ ತಗೊಳ್ತೀವಿ, ಪೆನ್ಸಿಲ್ ಆದರೂ ತಗೊಳ್ತೀವಿ, ಚಾಕ್ಪೀಸ್ ಯೂಸ್ ಮಾಡ್ತೀವಿ, ಪೇಪರ್ಸ್ ಯೂಸ್ ಮಾಡ್ತೀವಿ, ಟೆಕ್ಸ್ಟ್ ಬುಕ್ಸನ್ನು ಯೂಸ್ ಮಾಡ್ತೀವಿ, ಹಾಲು ಕೊಂಡ್ಕೊಳ್ತೀವಿ. ಸೊ ಒಂದಲ್ಲ ಒಂದು ಪ್ರತಿ ದಿನ ನಾವು ವಸ್ತುಗಳನ್ನು ಕೊಂಡ್ಕೊಳ್ತಾನೆ ಇರ್ತೀವಿ. ಅಲ್ಲಿ ನಾವು ಎಲ್ಲೆಲ್ಲಿ ವಸ್ತುಗಳನ್ನು ಕೊಂಡ್ಕೊಳ್ತಾ ಇರ್ತೀವಿ ಅವಾಗವಾಗ ನಾವು ಟ್ಯಾಕ್ಸನ್ನು ಪೇ ಮಾಡ್ತಾ ಇರ್ತೀವಿ. ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ ಒಂದು ಕವರೇಜ್, ಆ ವ್ಯಾಪಕತೆ ಇರೋ ವ್ಯಾಪಕತೆ ಅನ್ನೋದು ತುಂಬ ವಿಶಾಲವಾಗಿದೆ. ಅಂದರೆ ಎಲ್ಲರೂ ಸಹ ಇಲ್ಲಿ ತೆರಿಗೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲರಿಗೂ ಎಲ್ಲ ವಸ್ತುಗಳ ಅವಶ್ಯಕತೆ ಇರೋದರಿಂದ ಕೊಂಡ್ಕೊಳ್ತಾನೆ, ಕಂಪಲ್ಸರಿ ಅವ್ರು ಕೊಂಡ್ಕೊಳ್ಳೋದ್ರಿಂದ ಯಾರೂ ಸಹ ತೆರಿಗೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗಲ್ಲ. ಒಂಬತ್ತನೇದು ಸಂಪನ್ಮೂಲಗಳ ಅತ್ಯಂತ ಹಿತಕರ ಹಂಚಿಕೆ. ಇಲ್ಲಿ ಸಂಪನ್ಮೂಲಗಳನ್ನು ಅಲ್ಪ ಉಪಯೋಗಿ ಕ್ಷೇತ್ರಗಳಿಂದ ಬಹು ಉಪಯೋಗಿ ಕ್ಷೇತ್ರಗಳಿಗೆ ವರ್ಗಾಯಿಸಲು ಪರೋಕ್ಷ ತೆರಿಗೆಗಳು ಸಹಾಯ ಮಾಡುತ್ತೆ. ಅಂದರೆ ಇಲ್ಲಿ ಸಂಪನ್ಮೂಲಗಳು ಯಾವ ಸಂಪನ್ಮೂಲಗಳಲ್ಲಿ ತುಂಬ ಉಪಯೋಗ ಕಡಿಮೆ ಇದೆಯೋ ಆ ಕ್ಷೇತ್ರದಿಂದ ಎಲ್ಲಿ ಆ ಒಂದು ಸಂಪನ್ಮೂಲಗಳ ಉಪಯೋಗ ಹೆಚ್ಚಾಗಿದೆಯೋ ಅಲ್ಲಿ ವರ್ಗಾವಣೆ ಮಾಡೋದಕ್ಕೆ
ಅದು ಸಹಾಯವನ್ನು ಮಾಡುತ್ತೆ. ಇಂತಹ ಒಂದು ಅನುಕೂಲತೆಯು ಸಹ ನಾವು ಇಂಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಅಥವಾ ಪರೋಕ್ಷ ತೆರಿಗೆಗಳಲ್ಲಿ ನೋಡ್ಬೋದು. ಒಂದು ಕಡೆ ಪರೋಕ್ಷ ತೆರಿಗೆಗಳ ಅನುಕೂಲಗಳನ್ನು ನಾವು ನೋಡೋದಾದರೆ, ಮತ್ತೊಂದು ಕಡೆ ಕೆಲವೊಂದು ದೋಷಗಳಿಂದ ಈ ಒಂದು ಟ್ಯಾಕ್ಸಸ್ಸು ಇವೆ, ಪರೋಕ್ಷ ತೆರಿಗೆಗಳ ದೋಷಗಳು. ಇದರಲ್ಲಿ ಮೊದಲನೇದು ಪ್ರತಿಗಾಮಿ, ರಿಗ್ರೆಸಿವ್ ಇನ್ ನೇಚರ್. ಅಂದರೆ ಅಪ್ರತ್ಯಕ್ಷ ತೆರಿಗೆಗಳು ಪ್ರತಿಗಾಮಿಯಾಗಿರುತ್ತೆ. ಶ್ರೀಮಂತರು ಮತ್ತು ಬಡವರ ನಡುವೆ ಭೇದ ಭಾವ ಇಲ್ಲ. ಇದಕ್ಕೆ ಯಾವ ತೆರಿಗೆ ಪರೋಕ್ಷ ತೆರಿಗೆಗಳಲ್ಲಿ ಶ್ರೀಮಂತರು ಅಂತ ಬಡವರು ಅಂತ ಬೇರೆ ಬೇರೆ ರೇಟ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಂದು ಸಣ್ಣ ಕೋಲ್ಗೇಟ್ ತಗೊಳ್ಳೋಣ. ಆ ಕೋಲ್ಗೇಟ್ ಅನ್ನೋದು ಬಡವರು ಆದರೂ ಸಹ ಅದನ್ನು ಯೂಸ್ ಮಾಡ್ತಾರೆ, ಶ್ರೀಮಂತರು ಕೂಡ ಯೂಸ್ ಮಾಡ್ತಾರೆ. ಆದರೆ ಬೆಲೆ ಮಾತ್ರ ಒಂದೇ ಆಗಿರುತ್ತೆ. ಅವನ ಬಡವರ ಆದಾಯ ತುಂಬ ಕಡಿಮೆ ಆಗಿರುತ್ತೆ, ಶ್ರೀಮಂತರ ಆದಾಯ ತುಂಬ ಹೆಚ್ಚಾಗಿರುತ್ತೆ. ಆದರೂ ಕೂಡ ಶ್ರೀಮಂತ ಕೊಡುವ ಒಂದು ಬೆಲೆನೇ, ಪಾವತಿ ಮಾಡಿದಂತಹ ಬೆಲೆನೇ ಬಡವನ್ನು ಸಹ ಪಾವತಿ ಮಾಡಿ ಆ ವಸ್ತುವನ್ನು ಕೊಂಡ್ಕೋಬೇಕಾಗಿರುತ್ತೆ. ಸೊ ಆದಾಯ ಹೆಚ್ಚಾದರೂ ಆಗಲಿ, ಆದಾಯ ಕಡಿಮೆ ಆದರೂ ಆಗಲಿ, ಆದರೆ ತೆರಿಗೆ ದರ ಮಾತ್ರ ಒಂದೇ ಆಗಿರುತ್ತೆ. ಸೊ ಇದು ಸಾಮಾಜಿಕ ನ್ಯಾಯವನ್ನು ಸ್ಥಾಪನೆ ಮಾಡೋದರಲ್ಲಿ ಇದರ ಒಂದು ಸಹಾಯ ಅಥವಾ ಇದರಿಂದ ನಮಗೆ ಸಹಾಯ ಆಗೋದು ಕಡಿಮೆ ಅಂತ, ಈ ಪ್ರತಿಗಾಮಿಯ ನೇಚರ್ ಇರುವಂತಹ ತೆರಿಗೆ ಆಗಿರುತ್ತೆ ಇದು. ನ್ಯಾಯಸಮ್ಮತವಾಗಿರುವುದಿಲ್ಲ. ಸೊ ನ್ಯಾಯಸಮ್ಮತ ಅಂದರೆ ಇಲ್ಲಿ ಅತ್ಯವಶ್ಯಕ ಸರಕುಗಳ ಮೇಲೆಯೂ ಸಹ ತೆರಿಗೆ ಇದೆ. ಸೊ ಯಾವಾಗ ಅತ್ಯವಶ್ಯಕ ಸರಕುಗಳ ಮೇಲೆ ತೆರಿಗೆ ಇರುತ್ತೋ, ಬಡವರು ಅದನ್ನು ಅನುಭೋಗ ಮಾಡುವ ಒಂದು ಸಾಮರ್ಥ್ಯ ಕಳ್ಕೊಳ್ತಾರೆ, ತ್ಯಾಗ ಮಾಡಬೇಕಾಗುತ್ತೆ. ಹಾಗೆ ಶ್ರೀಮಂತರು, ಅವ್ರಿಗೆ ಆದಾಯ ಹೆಚ್ಚಾಗಿರುತ್ತೆ, ಅವರು ಎಲ್ಲ ಸರಕುಗಳನ್ನು ಕೊಂಡ್ಕೊಳ್ತಾರೆ, ಅವ್ರಿಗೂ ಅದೇ ದರ ಇರುತ್ತೆ, ಅವ್ರಿಗೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಶ್ರೀಮಂತರಿಗೆ ಯಾವುದೇ ರೀತಿಯ ಪರಿಣಾಮ ಪರೋಕ್ಷ ತೆರಿಗೆಗಳಿಂದ ಬೀರಲ್ಲ. ಆದರೆ ಪರೋಕ್ಷ ತೆರಿಗೆಗಳು ಹೆಚ್ಚಾದಂತೆ ಬಡವರ ಒಂದು ಹೊರೆ ಹೆಚ್ಚಾಗುತ್ತೆ, ಬಡವರ ಮೇಲೆ ಆಘಾತ ಹೆಚ್ಚಾಗುತ್ತೆ. ಸೊ ಇದು ನ್ಯಾಯಸಮ್ಮತವಾಗಿರುವಂತಹ ತೆರಿಗೆ ಅಲ್ಲ ಅಂತ ನಾವು ಹೇಳಬಹುದು. ಮೂರನೇ ಅನಾನುಕೂಲತೆ, ಮಿತವ್ಯಯಕಾರಿ ಎಲ್ಲ, ನಾಟ್ ಎಕನಾಮಿಕಲ್. ಅಂದರೆ ಕೆಲವು ಸಂದರ್ಭಗಳಲ್ಲಿ ಅಪ್ರತ್ಯಕ್ಷ ತೆರಿಗೆಗಳ ಸಂಗ್ರಹಣೆಗೆ ಹೆಚ್ಚಿನ ವೆಚ್ಚ ಆಗುತ್ತೆ. ಫಾರ್ ಎಕ್ಸಾಂಪಲ್, ಉತ್ಪಾದಕರ ಮತ್ತು ವರ್ತಕರ ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಹೋಗಬೇಕಾದ್ರೆ ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿ ವರ್ಗದವರು ಹೋಗಬೇಕಾಗುತ್ತೆ. ಯಾಕಂದರೆ ಅಂಕಿಅಂಶಗಳನ್ನೆಲ್ಲ ತಗೊಂಡು ಲೆಕ್ಕ ಹಾಕಿ ಅವರು ಎಷ್ಟು ಪ್ರಾಂಪ್ಟಾಗಿ ಟ್ಯಾಕ್ಸ್ ಪೇ ಮಾಡಿದಾರೋ ಮಾಡಿಲ್ವೋ ಅಂತ ಆ ಥರ ಒಂದೆಲ್ಲ ಲೆಕ್ಕವನ್ನು ಕರಾರುವಕ್ಕಾದ ಲೆಕ್ಕವನ್ನು ಗಳಿಸ್ಬೇಕಾದ್ರೆ ಅಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯ ಸಿಬ್ಬಂದಿ ಬೇಕಾಗಿರ್ತಾರೆ. ಅದಕ್ಕೋಸ್ಕರ ಅಲ್ಲೇ ಹೆಚ್ಚು ವೆಚ್ಚ ಆಗುತ್ತೆ. ಇದು ಮಿತವ್ಯಯಕಾರಿಯಾದ ತೆರಿಗೆ ಅಲ್ಲ. ನಾಲ್ಕನೇದು ಅನಿಶ್ಚಿತತೆ, ಅನ್ಸರ್ಟಂಟಿ. ಅನ್ಸರ್ಟಂಟಿ ಅಂದರೆ ಅಪ್ರತ್ಯಕ್ಷ ತೆರಿಗೆಗಳಿಂದ ದೊರೆಯುವ ವರಮಾನವೂ ಸಹ ಅನಿಶ್ಚಿತವಾಗಿರುತ್ತೆ. ಕಾರಣ ಏನು ಅಂದರೆ, ಯಾವಾಗ ತೆರಿಗೆಗಳು ಹೆಚ್ಚಾಗುತ್ತೋ, ತೆರಿಗೆ ಹೆಚ್ಚಾಗೋದಕ್ಕೆ ಮುಖ್ಯವಾದ ಕಾರಣ ಬೆಲೆಗಳ ಹೆಚ್ಚಳಕ್ಕೆ ಮುಖ್ಯವಾದ ಕಾರಣ ತೆರಿಗೆ ಹೆಚ್ಚಳ. ಸೊ ಇಂಟರ್ ರಿಲೇಟೆಡ್. ಯಾವಾಗ ಬೆಲೆಗಳು ಹೆಚ್ಚಾಗುತ್ತೋ ಅಂದರೆ ತೆರಿಗೆಗಳ ದರ ಹೆಚ್ಚಾಗುತ್ತೆ. ಸೊ ತೆರಿಗೆ ಹೆಚ್ಚಾಯಿತು, ಬೆಲೆ ಹೆಚ್ಚಾಯಿತು. ಬೆಲೆ ಹೆಚ್ಚಾದ ತಕ್ಷಣವೇ ಬೇಡಿಕೆಯ ನಿಯಮದ ಅನುಸಾರವಾಗಿ ನಾವು ಹೇಳಬೇಕಂದ್ರೆ ಅಲ್ಲಿ ಬೇಡಿಕೆ ಕುಸಿಯುತ್ತೆ. ಸೊ ಯಾವಾಗ ಬೇಡಿಕೆ ಕುಸಿಯುತ್ತೋ ಆಗ ಆಟೋಮ್ಯಾಟಿಕಲಿ ಸರ್ಕಾರಕ್ಕೆ ಜನರೇಟ್ ಆಗಬೇಕಾದಂತಹ ಒಂದು ಆದಾಯ ಕುಸಿಯುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ತೆರಿಗೆಯಿಂದ, ಅಂದರೆ ಪರೋಕ್ಷ ತೆರಿಗೆಗಳಿಂದ ಇಷ್ಟೇ ಮೊತ್ತದ ಆದಾಯ ಸರ್ಕಾರಕ್ಕೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದರೆ ತೆರಿಗೆ ಹೆಚ್ಚಾದ ತಕ್ಷಣ ಬೆಲೆ ಹೆಚ್ಚಾಯಿತು, ಬೆಲೆ ಹೆಚ್ಚಾದ ತಕ್ಷಣ ಬೇಡಿಕೆ ಕಡಿಮೆ ಆಗುತ್ತೆ, ಬೇಡಿಕೆ ಕಡಿಮೆ ಆದರೆ ಸರ್ಕಾರದ ವರಮಾನವೂ ಕೂಡ ಕಡಿಮೆ ಆಗುತ್ತೆ. ನಾಲ್ಕನೇದು ನಾಗರಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬೆಳವಣಿಗೆಗೆ ಅವಕಾಶವಿಲ್ಲದಿರುವಿಕೆ. ನೋ ಸ್ಕೋಪ್ ಫಾರ್ ಗ್ರೋತ್ ಆಫ್ ಸಿವಿಕ್ ಕಾನ್ಷಿಯಸ್ನೆಸ್ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು ಡೈರೆಕ್ಟ್ ಟ್ಯಾಕ್ಸಸ್ಸನ್ನು ಚರ್ಚೆ ಮಾಡಬೇಕಾದ್ರೆ ಹೇಳಿದ್ವಿ, ನಾಗರಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿಯ
ಬೆಳವಣಿಗೆಗೆ ಅವಕಾಶ ಇದೆ ಅಂತ. ಆದರೆ ಈ ಪರೋಕ್ಷ ತೆರಿಗೆಗಳಲ್ಲಿ ದೊಡ್ಡದಾದಂಥ ಅನಾನುಕೂಲತೆ, ನಾಗರಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬೆಳವಣಿಗೆಗೆ ಅವಕಾಶವಿಲ್ಲದಿರುವಿಕೆ. ಕಾರಣ ಏನಂದರೆ, ಎಲ್ಲರೂ ಸಹ ಸರಕು ಮತ್ತು ಸೇವೆಗಳನ್ನು ಕೊಂಡ್ಕೊಳ್ತಾರೆ, ಪರ್ಚೇಸ್ ಮಾಡ್ತಾರೆ. ಯಾರಿಗೂ ಸಹ ಭಾವನೆ ಬೆಳೆಯಲ್ಲ, ನಾನು ತೆರಿಗೆಯನ್ನು ನೀಡ್ತಾ ಇದ್ದೀನಿ ಅಂತ ಯಾರಿಗೂ ಸಹ ಗೊತ್ತಾಗಲ್ಲ. ಇವಾಗ ನಾವು ಪೆನ್ ತಗೊಳ್ಳಿ, ಪೆನ್ಸಿಲ್ ತಗೊಳ್ಳಿ, ಟೂತ್ಪೇಸ್ಟು, ಸೋಪ್ಸು, ಎಣ್ಣೆ ಕಾಳುಗಳು, ಎಣ್ಣೆ ಪದಾರ್ಥಗಳು, ಅಕ್ಕಿ, ಬೇಳೆ, ಯಾವ ಸರಕು ಆದರೂ ತಗೊಳ್ಳಿ, ನಾವೇನಾದರೂ ನಮ್ಮ ಒಂದು ಕಾನ್ವರ್ಸೇಷನಲ್ಲಿ ಏನು ಹೇಳ್ತೀವಿ, ಬೆಲೆಗಳು ಹೆಚ್ಚಾಯಿತು ಅಂತ ಹೇಳ್ತೀವಿ ಹೊರತು ನಾನು ತೆರಿಗೆ ಪಾವತಿ ಮಾಡಿ ಬಂದಿದ್ದೀನಿ ಅಂತ ನಾವು ಯಾವತ್ತು ಹೇಳ್ಕೊಳ್ಳಲ್ಲ. ಯಾವಾಗ ಆತನ ನಾವು ಡಿಸ್ಕಷನ್ ಮಾಡಲ್ವೋ ಅವಾಗ ನಮಗೆ ಅದು ಪಿಂಚ್ ಅನ್ಸಲ್ಲ, ತೆರಿಗೆ ಅನ್ನೋದು ಪಿಂಚ್ ಅನ್ಸಲ್ಲ. ಯಾವಾಗ ನಾವು ತೆರಿಗೆಯ ಒಂದು ಭಾರ ನಾವು ಫೀಲ್ ಮಾಡಲ್ವೋ, ಬೆಲೆ ಅಂತ ಫೀಲ್ ಮಾಡ್ತೀವಿ ಹೊರತು ತೆರಿಗೆ ಅಂತ ಫೀಲ್ ಮಾಡಲ್ಲ. ಯಾವಾಗ ಮಾಡಲ್ವೋ ಅವಾಗ ನಮ್ಮ ಸಾಮಾಜಿಕ ಜವಾಬ್ದಾರಿ ಏನಿದೆಯೋ, ಅಂದರೆ ಪಬ್ಲಿಕ್ ಪ್ರಾಪರ್ಟಿನ ನಾವು ತುಂಬ ಹೆಚ್ಚಾಗಿ ಅದನ್ನು ಸೇವ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು, ಸಂರಕ್ಷಣೆ ಮಾಡೋದು, ಆ ರೀತಿಯ ಒಂದು ಕಾರ್ಯಗಳಿಗೆ ಮುಂದೆ ಹೋಗಲ್ಲ. ಸೊ ಇಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಒಂದು ಬೆಳವಣಿಗೆಗೆ ಅವಕಾಶ ಇಲ್ಲದಿರುವಂತಹ ತೆರಿಗೆ ಅಂತ ನಾವು ಹೇಳಬಹುದು. ಸೊ ಇಲ್ಲಿ ಕನ್ಕ್ಲೂಡ್ ಮಾಡಬೇಕಾದ್ರೆ, ಯಾವ ದೇಶದ ಅತ್ಯಧಿಕ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ತೆರಿಗೆಗಳು ಎರಡೂ ಇದ್ದೇ ಇರುತ್ತೆ. ಯಾವುದೇ ದೇಶ ಆಗಿರಲಿ, ಯಾವುದೇ ಅತ್ಯಧಿಕ ಇರುವಂತಹ ಒಂದು ದೊಡ್ಡ ರಾಷ್ಟ್ರ ಆಗಿರಲಿ, ದೊಡ್ಡ ಸಂಪನ್ಮೂಲಗಳನ್ನು ಹೊಂದಿರುವ ರಾಷ್ಟ್ರ ಆಗಿರಲಿ, ಆ ರಾಷ್ಟ್ರದಲ್ಲಿ ಎರಡೂ ರೀತಿಯ ತೆರಿಗೆಗಳು ಇದ್ದೇ ಇರುತ್ತೆ. ಪ್ರತ್ಯಕ್ಷನೂ ಇರುತ್ತೆ, ಪರೋಕ್ಷನೂ ಇರುತ್ತೆ. ಬಟ್ ಯಾವುದನ್ನ ಸರ್ಕಾರ ಚೂಸ್ ಮಾಡಬೇಕಂದ್ರೆ, ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ರೂಪವತಿಯರಾದ ಸಹೋದರಿಯರು ಅಂತೆ ಯಾರು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆ, ಇವರಲ್ಲಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಕಷ್ಟವಾಗಿರುತ್ತೆ. ಅಂದರೆ ಪ್ರತ್ಯಕ್ಷ ತೆರಿಗೆಗಳಲ್ಲಿಯೂ ಸಹ ರೆವಿನ್ಯೂ ತುಂಬ ಜನ್ರೇಟ್ ಆಗುತ್ತೆ, ಮತ್ತು ಪರೋಕ್ಷ ತೆರಿಗೆಗಳಲ್ಲಿಯೂ ಸಹ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಆದರೆ ಎರಡೂ ಸಹ ಬ್ಯೂಟಿಫುಲ್ ಸಿಸ್ಟರ್ಸ್ ಅಂತ ನಾವು ಹೇಳ್ತೀವಿ. ಯಾರನ್ನು ಆಯ್ಕೆ ಮಾಡಿಕೊಳ್ಳೋದು ಗೊಂದಲದ ಪ್ರಶ್ನೆ. ಆದರೂ ಸಹ ಒಂದು ರಾಷ್ಟ್ರದ ಸರ್ಕಾರ ತೆರಿಗೆಗಳನ್ನು ವಿಧಿಸಬೇಕಾದ್ರೆ ಒಂದು ಮನದಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ಬಡವರ ಒಂದು ಪರವಾಗಿರುವಂತಹ ತೆರಿಗೆಯ ರಚನೆಯನ್ನು ಮಾಡಬೇಕಾಗುತ್ತೆ. ಬಡವರಿಗೆ ಯಾವುದೇ ರೀತಿಯಾದಂಥ ಹೊರೆ ಆಗಬಾರ್ದು, ಅವ್ರಿಗೆ ಬರ್ಡನ್ ಆಗಬಾರ್ದು. ಸೊ ಅವರ ಆದಾಯಕ್ಕೆ ತಕ್ಕಂತೆ ತೆರಿಗೆಗಳನ್ನು ವಿಧಿಸುವಂತಹ ಒಂದು ವ್ಯವಸ್ಥೆ ಇರಬೇಕು ಅಂತ ಈ ಒಂದು ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ಯೂಶ್ವಲಿ ಇರುವಂತಹ ತೆರಿಗೆಗಳಲ್ಲಿ ಹೆಚ್ಚು ಹೊರೆ ನೀಡುವಂತಹ, ಬಡವರಿಗೆ ಹೆಚ್ಚು ಹೊರೆ ನೀಡುವಂಥ ತೆರಿಗೆ ಅಂದರೆ ಸ್ವಲ್ಪ ಪರೋಕ್ಷ ತೆರಿಗೆಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಪ್ರತಿಗಾಮಿ ಒಂದು ಲಕ್ಷಣವನ್ನು ಪಡ್ಕೊಂಡಿರುತ್ತೆ. ಆದರೆ ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಹಾಗಾಗಲ್ಲ. ಯಾಕಂದರೆ ಅಲ್ಲಿ ಆದಾಯ ಮತ್ತು ಸಂಪತ್ತು ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಟ್ಯಾಕ್ಸ್ ರೇಟ್ಸು ಜಾಸ್ತಿ ಆಗಿರುತ್ತೆ, ಎಲ್ಲಿ ಕಡಿಮೆ ಆಗ್ತಾ ಇರುತ್ತೋ ಅಲ್ಲಿ ಟ್ಯಾಕ್ಸ್ ರೇಟ್ಸು ಇರಲ್ಲ. ಸೊ ಇಷ್ಟು ಇವತ್ತಿನ ಒಂದು ಟಾಪಿಕ್ ಚರ್ಚೆ ಮಾಡಿದ್ದೀವಿ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ರೆಫರೆನ್ಸ್ ಬುಕ್ಸ್ ಲಿಸ್ಟ್ ಇದೆ. ಸೊ ಇನ್ನು ನೀವು ಹೆಚ್ಚಿನ ವಿಚಾರಗಳನ್ನು ಇದರಿಂದ ತಗೊಂಡು ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.